ಮತಾಂತರ ನಿಷೇಧ ಮಸೂದೆಯನ್ನು ವಿರೋಧಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆ. ಎಐಸಿಸಿಟಿ ಅಖಿಲ ಭಾರತ ಜನವಾದಿ ಸಂಘಟನೆ ಧರಣಿ ನಡೆಸಿದೆ. ಮತಾಂತರ ಧರ್ಮ ನಿರಾಕರಿಸುವ ಹಕ್ಕು ಬೇಕೆಂದು ಘೋಷಣೆಯನ್ನು ಕೂಗ್ತಿದ್ದಾರೆ. ಸರ್ಕಾರದ ವಿರುದ್ಧ ತಮಟೆ ಹೊಡೆದು ಘೋಷಣೆ ಕೂಗಿ ಪ್ರತಿಭಟಿಸ್ತಾ ಇದ್ದಾರೆ. 40ಕ್ಕೂ ಹೆಚ್ಚು ಸಂಘಟನೆಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿವೆ. ಹೀಗಾಗಿ ಫ್ರೀಡಂ ಪಾರ್ಕ್ವರೆಗೂ ಇವರ ರ್ಯಾಲಿ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮಟೆ ಹೊಡೆದು ಪ್ರತಿಭಟಿಸ್ತಾ ಇದ್ದಾರೆ. ನಲವತ್ತಕ್ಕೂ ಹೆಚ್ಚು ಸಂಘಟನೆಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿವೆ. ಎಐಸಿಸಿಟಿ ಅಖಿಲ ಭಾರತ ಜನವಾದಿ ಸಂಘಟನೆ ಧರಣಿ ನಡೆಸ್ತಾ ಇದೆ. ಮತಾಂತರ ಧರ್ಮ ನಿರಾಕರಿಸುವ ಹಕ್ಕು ನಮಗೆ ಬೇಕು ಅಂತ ಘೋಷಣೆ ಕೂಗ್ತಿದ್ದಾರೆ. ಸರ್, ಪ್ರತಿಭಟನಾ ಸ್ಥಳದಿಂದ ನಮ್ಮ ರಿಪೋರ್ಟರ್ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಒಂದೆಡೆ ಬೆಲ್ಲ ಮಂಡನೆ ಮಾಡಿ ಈಗ ಅದನ್ನು ಅಂಗೀಕಾರ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇರೋ ಸಂದರ್ಭದಲ್ಲಿ ಅದಕ್ಕೆ ಭಾರಿ ವಿರೋಧ ಅಲ್ಲೂ ವ್ಯಕ್ತವಾಗ್ತಾ ಇತ್ತು. ಈಗ ಸದನದ ಹೊರಗೂ ಕೂಡ ಈ ರೀತಿಯಲ್ಲಿ ಪ್ರತಿಭಟಿಸ್ತಾ ಇದ್ದಾರೆ. ಇವರ ಆಗ್ರಹ ಏನು, ಪ್ರಮುಖವಾಗಿ ಏನು ಅವರಿಗೆ ಸಂಶಯ ಕಾಡ್ತಾ ಇದೆ ಬಿಲ್ ಬಗ್ಗೆ? ಪ್ರತಿಮಾ, ಖಂಡಿತ ಈಗಾಗಲೇ ಏನು ಮೈಸೂರು ಬ್ಯಾಂಕಿಂದ ಫ್ರೀಡಂ ಪಾರ್ಕ್ ವರ್ಗೂ ಕೂಡ ಈಗಾಗಲೇ ಏನು ರ್ಯಾಲಿ ಪ್ರತಿಭಟನಾ ರ್ಯಾಲಿ ಸಾಗ್ತಾ ಇರ್ತಕ್ಕಂದ್ರೆ, ನಿನ್ನೆ ಏನು ಸದನದಲ್ಲಿ ನಡೆದಂತಹ ಮಸೂದೆ ಏನಿದೆ ಅಂದ್ರೆ ಮತಾಂತರ ನಿಷೇಧ ಕಾಯ್ದೆಯನ್ನು ಮಾಡಬೇಕು ಅನ್ನೋ ಒಂದು ಮಸೂದೆ ಏನಿದೆ ಅದು ಈಗಾಗಲೇ ಅಂಗೀಕಾರ ಹಾಕುವಂತಹ ಸಮಯ. ಈ ಹಿನ್ನೆಲೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಬಂದಿರತಕ್ಕಂಥದ್ದು, ಅವರ ಆಗ್ರಹಗಳನ್ನು ಅವರೇ ಕೇಳುವಂತ ನಿಟ್ಟಲ್ಲಿ ಮುಂದಾಗ್ತೇನೆ. ಸರ್, ಈಗ ನಿಮ್ಮ ಆಗ್ರಹಗಳು ಏನೇನಿದೆ ಅಂತ? ಸರ್, ಏನೊಂದು ಇದು ಕಾಯ್ದೆ ತರ್ತಾ ಇದ್ದಾರೆ, ಮತಾಂತರ ನಿಷೇಧ ಕಾಯ್ದೆ ತರ್ತಾ ಇದ್ದಾರೋ, ಇದು ಬಲವಂತವಾದ ಒಂದು ಏರಿಕೆಯನ್ನು ಮಾಡ್ತಾ ಇದ್ದಾರೆ ಕ್ರೈಸ್ತರ ಮೇಲೆ, ಒಂದು ಸಮೂಹದ ಮೇಲೆ ಇದು ಮಾಡಕ್ಕೆ ಮಾಡ್ತಾ ಇದ್ದಾರೆ ಅಂತ ಚರ್ಚೆ ಆಗಿಲ್ಲ. ಏಕೆ ಅವರೇ ಇಷ್ಟ ಬಂದಂತೆ ಅವರಪ್ಪನ ಸರ್ಕಾರ ಅಂತ ಹೇಳ್ಬಿಟ್ಟು ಮಾಡ್ತಾ ಇದಾರೆ ಈ ಒಂದು ಕಾಯ್ದೆಯನ್ನು ತರಕ್ ಮಾಡ್ತಾ ಇದಾರೆ. ಇದಕ್ಕೆ ವಿರೋಧವಾಗಿ ಜೆಡಿಎಸ್ ಸರ್ಕಾರ ಇದೆ, ಬಲಿ ತಗೊಳಕ್ಕೆ ಈ ಒಂದು ಬಲಿ ತಗೊಳಕ್ಕೆ ಮಾಡ್ತಾ ಇದಾರೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಸುಮ್ಮನೆ ಒಂದು ಕ್ರೈಸ್ತರ ಮೇಲೆ ಮತಾಂತರ ಇಲ್ಲಾದ್ರೂ ಕೂಡ ಒಂದು ಪ್ರಚೋದನಕಾರಿಯಾಗಿ ಅನೇಕ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿ ನೋಡ್ತಾ ಇದೀವಿ. ಎಷ್ಟೋ ಜನರ ಮೇಲೆ ಈ ಒಂದು ಕಾಯ್ದೆಯನ್ನು ತಗೊಂಬಂದ್ಬಿಟ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ಬಲವಂತವಾಗಿ ಮಾಡ್ತಿರೋ ಒಂದು ಏನು ಒಂದು ಉನ್ನಾರ ಮಾಡ್ತಾ ಇದಾರೆ ನೋಡ್ತಾ ಇದೀವಿ. ಅದೇ ರೀತಿ ಒಂದು ರಾಜ್ಯದಲ್ಲಿ ಕ್ರೈಸ್ತರ ಮೇಲೆ ಒಂದು ದಬ್ಬಾಳಿಕೆ ಮಾಡಕ್ಕೆ, ದೌರ್ಜನ್ಯ ಮಾಡಕ್ಕೆ ಈ ಒಂದು ಕಾಯ್ದೆಯನ್ನು ತರ್ತಾ ಇದಾರೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ದಯವಿಟ್ಟು ಇದು ನಿಲ್ಲಿಸಬೇಕು. ಇದೀಗ ಎಲ್ಲಾ ಜಂಟಿ ಒಂದು ಸಂಘಟನೆಯಿಂದ ಹಲವಾರು ಸಂಘಟನೆಗಳು ಸೇರಿ ಈ ಒಂದು ಪ್ರತಿಭಟನೆ ಇವತ್ತು ನಾವು ದಿನ ಮಾಡ್ತಾ ಇದೀವಿ. ಇವತ್ತು ದಿನ ಮಾತ್ರ ಅಲ್ಲ, ಕಾಯ್ದೆ ಏನಿದೆ ದಯವಿಟ್ಟು ಹಿಂತಗೊಂಡ್ಬೇಕು ಅಷ್ಟೇ. ಒಂದೇ ಒಂದು ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಎಐಸಿಸಿಟಿ ಅಖಿಲ ಭಾರತ ಜನವಾದಿ ಸಂಘಟನೆ ಸೇರಿದಂತೆ 40ಕ್ಕೂ ಹೆಚ್ಚು ಸಂಘಟನೆಗಳು ಒಟ್ಟಾಗಿ ಬದುಕಿ ಬದುಕಲು ಬಿಡಿ ಅಂತ ಘೋಷಣೆಯೊಂದಿಗೆ ತಮಟೆ ಹೊಡೆದು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಪ್ರತಿಭಟಿಸ್ತಾ ಇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.